ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ನಾನು ರಕ್ಷಾ ಇವತ್ತು ನೀವೆಲ್ಲರೂ ಕೂಡ ಬೆಳ್ಳಂಬೆಳಿಗೆ ಎದ್ಬಿಟ್ಟು ನಿದ್ದೆ ಕಣ್ಣಲ್ಲೇ ಸಲಾರ್ ಟೀಸರ್ ಅನ್ನ ನೋಡಿರ್ತೀರಾ ಅಂತ ಗೊತ್ತು ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದಂತಹ ಸಲಾರ್ ಟೀಸರ್ ಬಗ್ಗೆ ಸಾಕಷ್ಟು ಜನರು ಅಭಿಮಾನಿಗಳು ಕಾಯ್ತಾ ಇದ್ರು ಆದ್ರೆ ಇವತ್ತು ಫೈನಲಿ ಸಲಾರ್ ಟೀಸರ್ ರಿಲೀಸ್ ಆಗಿದೆ ಸೊ ಅದ್ರ ಟೀಸರ್ ನ ನವ್ಯೂವ್ ಅನ್ನ ನಾನಿವತ್ತು ನಿಮ್ಮ ಮುಂದೆ ಮಾಡೋದಕ್ಕೆ ಬಂದಿದ್ದೀನಿ ನಾವು ಸಲಾರ್ ಟೀಸರ್ ಅನ್ನ ನೋಡ್ತಾ ಹೋದಂಗೆ ನಮಗೆ ಒಂದಷ್ಟು ಕೆ ಜಿ ಎಫ್ ಲೇವರೇ ಸಿಗುತ್ತೆ ಅಂದ್ರೆ ಅನ್ಸುತ್ತೆ ಇದೇನಾದ್ರೂ ಕೆ ಜಿ ಎಫ್ ಅಡಿಯುವಂತ ಕಥೆನ ನಾವು ಕೆ ಜಿ ಎಫ್ ಕೆ ಜಿ ಎಫ್ ನೋಡಿ ಅದನ್ನ ಒಂದು ರೀತಿಯಾಗಿ ಅದೇ ರೀತಿಯಾಗಿ ಫ್ಲೇವರ್ ಕೊಟ್ಟಿದ್ದಂತೂ ನಿಜ ಆಮೇಲೆ ಹೋಗ್ತಾ ಹೋಗ್ತಾ ಈ ಟ್ರೇಲರ್ ಸ್ಟಾರ್ಟ್ ಆಗೋದೆ ನಾವೆಲ್ಲರೂ ಕೂಡ ಜಿ ಕೆಜಿಎಫ್ ಅಲ್ಲಿ ನೋಡಿರ್ತೀವಿ ಪ್ರಕಾಶ್ ರೈ ಅವರಾಗಿರ್ಬೋದು ಹಾಗೆ ಅನಂತ್ ನಾಗ್ ಅವರಾಗಿರ್ಬೋದು ಕೆಜಿಎಫ್ ಸ್ಟೋರಿನಾ ಅಂದ್ರೆ ರಾಖಿ ಬಾಯಿ ಸ್ಟೋರಿನ ನರೇಟ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಈ ಸಲಾರ್ ಟೀಸರ್ ಏನಿದೆ ಅದರಲ್ಲಿ ಟಿನ್ನು ಆನಂದ್ ನಾಯಕ್ ಅವರು ಈ ಒಂದು ಟೀಸರ್ ಅಲ್ಲಿ ಪ್ರಭಾಸ್ ಬಗ್ಗೆ ಒಂದು ನರೇಶನ್ ಕೊಟ್ಕೊಂಡು ಹೋಗ್ತಾರೆ ಅಂದ್ರೆ ಸಿನಿಮಾದಲ್ಲೂ ಕೂಡ ಇವರೇ ಒಂದು ಪ್ರಭಾಸ್ ಅಂದರೆ ಈ ಸ್ಟೋರಿ ಏನಿದೆ ಅದಕ್ಕೆ ಅವರು ನರೇಶನನ್ನು ಕೊಟ್ಕೊಂಡು ಹೋಗ್ತಾರೆ ಅಂತ ಅನ್ನಿಸ್ತು ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗೋದೆ ಇವರ ಡೈಲಾಗಿಂದ ಅಂದರೆ ಮಾತಿಂದ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದೀವಿ ಕೆ ಜಿ ಎಫ್ ಪಾರ್ಟ್ ಟು ರಿಲೀಸ್ ಆದಾಗ ಅದರ ಟ್ರೇಲರನ್ನು ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು ಅದರ ಟ್ರೇಲರನ್ನು ಒಂದೇ ಅಂದರೆ ಇಂಗ್ಲೀಷ್ ನರೇಷನಲ್ಲೇ ರಿಲೀಸ್ ಮಾಡಲಾಗಿತ್ತು ಸೇಮ್ ಅದೇ ಥರ ಈಗ ಸಲಾರ್ ಸಲಾರ್ ಟೀಸರನ್ನು ಕೂಡ ಅದೇ ರೀತಿ ರಿಲೀಸ್ ಮಾಡಲಾಗಿದೆ ಬರೀ ಟಿನ್ನು ಆನಂದ್ ನಾಯ್ಕ ಏನಿದ್ದಾರೆ ಅವರ ಇಂಗ್ಲೀಷ್ ಡೈಲಾಗಿಂದಾನೆ ಇದು ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಚಿರತೆ ಆಗಿರ್ಬೋದು ಹುಲಿ ಸಿಂಹ ಆನೆ ಇದೆಲ್ಲವೂ ಕೂಡ ಡೇಂಜರಸ್ ಪ್ರಾಣಿನೇ ಆದರೆ ಅದ್ಯಾವುದೂ ಕೂಡ ಜುರಾಸಿಕ್ ಪಾರ್ಕಲ್ಲಿ ಇರೋದಿಲ್ಲ ಅಂತ ಜುರಾಸಿಕ್ ಪಾರ್ಕಲ್ಲಿ ಇರೋದೇ ಬೇರೆ ಅಂದರೆ ಏನಪ್ಪಾ ಅಂತಂದರೆ ಡೈನೋಸರ್ಸ್ಗಳು ಹಾಗಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಪ್ರಭಾಸ್ ಅವರನ್ನ ಡೈನೋಸರ್ ಗಳಿಗೆ ಹೋಲಿಕೆಯನ್ನ ಮಾಡಲಾಗಿದೆ ಅಂತ ಅನ್ನಿಸ್ತಾ ಇದೆ ಇನ್ನು ಕೆ ಜಿ ಎಫ್ ಅಲ್ಲಿ ರಾಖಿ ಬಾಯ್ ಸುತ್ತ ನಮ್ದೇ ಜನರನ್ನ ಯೂಸ್ ಮಾಡ್ಕೊಂಡಿದ್ರು ಹಾಗೆ ಈ ಸಲಾರಲ್ಲಿ ಆಫ್ರಿಕಾದ ನೀಗ್ರೋಗಳು ಇರೋದು ಕಂಡು ಬಂತು ಇದು ಕೆ ಜಿ ಎಫ್ ಗೂ ಸಲಾರ್ ಇರುವಂತ ಮತ್ತೊಂದು ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಗನ್ ಇಟ್ಕೊಂಡಿರ್ತಾರೆ ಹಾಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ ಆ ಧೂಳಿನ ನಡುವೆ ಗನ್ನ ಇಟ್ಕೊಂಡು ಬರೋದಾಗಿರ್ಬೋದು ವೆಹಿಕಲ್ಸ್ ಗಳು ಓಡಾಡೋದಾಗಿರ್ಬೋದು ಒಂದ್ ರೀತಿಯಾಗಿ ನಿಜ ಒಂದು ಕೆಜಿಎಫ್ ಗು ಇದಕ್ಕೂ ಒಂದ್ ರೀತಿಯಾಗಿ ಒಂದೇ ತರ ಫ್ಲೇವರ್ ಇರೋದಂತೂ ಕಾಣಿಸುತ್ತೆ ಇನ್ನು ಈ ಸಲಾ ಟೀಸರ್ ಅಲ್ಲಿ ಪ್ರಭಾಸ್ ಅವರನ್ನ ಜಾಸ್ತಿ ತೋರಿಸ್ ಅಷ್ಟೇ ತೋರಿಸಿದ್ದಾರೆ ಅವರ ಬ್ಯಾಕ್ ಶಾಟ್ ಆಗಿರ್ಬೋದು ಸೈಡ್ ಶಾಟ್ ಆಗಿರ್ಬೋದು ಇಷ್ಟೇ ತೋರಿಸಿದ್ದಾರೆ ಅದು ಬಿಟ್ಟು ಕಂಪ್ಲೀಟ್ ಆಗಿ ಪ್ರಭಾಸ್ ಅವರ ಫೇಸ್ ಅನ್ನ ಈ ಟೀಸರ್ ಅಲ್ಲಿ ರಿವೀಲ್ ಮಾಡಿಲ್ಲ ಇನ್ನು ಈ ಟೀಸರ್ ಅಲ್ಲಿ ಜಾಸ್ತಿ ತಾರಾಗಣಕ್ಕೂ ಕೂಡ ರಿವೀಲ್ ಮಾಡಿಲ್ಲ ಒಂದು ಪ್ರಭಾಸ್ ಅವರನ್ನ ಒಂದು ಮ್ಯಾನರಿಸಮ್ ನ ತೋರಿಸಿದ್ದಾರೆ ಅದು ಬಿಟ್ರೆ ಈ ಟೀಸರ್ ನರೇಟ್ ಮಾಡಿ ಮಾಡದಿರುವಂತ ಟಿನ್ನು ಆನಂದ್ ನಾಯ್ಕ ಅವರನ್ನು ತೋರಿಸಿದರೆ ಅದು ಬಿಟ್ಟು ಮಲಯಾಳಂನ ಖ್ಯಾತ ನಟ ಪೃಥ್ವಿರಾಜ್ ಸುಕುಮಾರನ್ ಅವರನ್ನು ಕೂಡ ಈ ಸಿನಿಮಾ ಈ ಸಿನಿಮಾದ ಟೀಸರ್ ಅಲ್ಲಿ ತೋರ್ಸಿದ್ದಾರೆ ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಹಾಗೆ ಇನ್ನು ಯಾರ್ಯಾರು ಸ್ಪೆಷಲ್ ಎಲಿಮೆಂಟ್ಸ್ ಅಂದ್ರೆ ತಾರಾಗಣ ಇದ್ರಲ್ಲಿ ಇರುತ್ತೆ ಕೂಡ ನೋಡಿದಾಗ ತಿಳ್ಕೊಬೇಕಾಗತ್ತೆ ಇನ್ನು ಈ ಟೀಸರ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಹಾಗೆ ಪ್ರಭಾಸ್ ಅವರ ಲುಕ್ ಆಗಿರ್ಬೋದು ಪೃಥ್ವಿರಾಜ್ ಸುಕುಮಾರನ್ ಅವ್ರ ಆಗಿರ್ಬೋದು ಸೊ ಇವರೆಲ್ಲಾ ಕ್ಯಾರೆಕ್ಟರ್ ಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಹಾಗೆ ಈ ಟೀಸರ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ನಿಮ್ಗೂ ಕೂಡ ಬೇರೆ ಬೇರೆ ತರ ಅನ್ಸಿರಬಹುದು ಸೊ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕೂಡ ನಮ್ಗೆ ಕಮೆಂಟ್ ಮಾಡಿ ನೀವು ತಿಳಿಸಬಹುದು ಟೀಸರ್ ರಿಲೀಸ್ ಆಗಿದೆ ಹಾಗೆ ಈ ಟೀಸರ್ ಮೂಲಕ ರಿಲೀಸ್ ಡೇಟ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅನ್ನುವಂಥದ್ದು ಕೂಡ ರಿವೀಲ್ ಆಗೋಗಿದೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅಂತಂದ್ರೆ ಮುಂಚೆನೆ ಟ್ರೇಲರ್ ಕೂಡ ರಿಲೀಸ್ ಆಗುತ್ತೆ ಆದಷ್ಟು ಬೇಗನೆ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ ಹಾಗೆ ಪಾರ್ಟ್ ಒನ್ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಕೆಜಿಎಫ್ ತರನೆ ಅಂತ ಸೊ ಇದು ಕೂಡ ಪಾರ್ಟ್ ಒನ್ ಅನ್ನುವಂಥದ್ದು ರಿವೀಲ್ ಆಗಿದೆ ಪಾರ್ಟ್ ಟೂ ಕೂಡ ಬರುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಹೀಗಾಗಿ ಟೀಸರ್ ರಿಲೀಸ್ಗೆ ಕಾಯ್ತಾ ಇದ್ದಂತ ಸಾಕಷ್ಟು ಅಭಿಮಾನಿಗಳು ಇವತ್ತು ಸಲಾರ್ ಟೀಸರ್ ಅನ್ನ ನೋಡಿದ್ದಾರೆ ಪ್ರಭಾಸ್ ಅವರ ಮಾಸ್ ಎಂಟ್ರಿ ಅನ್ನ ನೋಡಿ ಫುಲ್ ಎಕ್ಸೈಟ್ ಅಂತೂ ಆಗಿರೋದು ಸತ್ಯ ಹೀಗಾಗಿ ಟೀಸರ್ ಬಗ್ಗೆ ಒಂದಷ್ಟು ನೆಗೆಟಿವ್ ಕೇಳಿ ಏನಿದು ಸ್ಟೋರಿ ಯಾಕೆ ಎಫ್ ತರನೇ ಸಲಾರ್ ಟೀಸರ್ ಕೂಡ ಇದೆ ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ನಮ್ಗೆ ಸಲಾರ್ ಸಿನ್ಮಾ ನೋಡಿದಾಗ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಸಾಕಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ